ಆಲ್ ಯು ಜಿ ಫೋರ್ತ್ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯಾದಂಥ ಎ ಇ ಸಿ ಸಿ ಇಂಡಿಯಾ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಮತ್ತು ಭಾರತದ ಸಂವಿಧಾನ ಅಂತ ಇದ್ದು ಇದರ ರಿವಾಜ್ಡ್ ಸಿಲೆಬಸ್ ಪರಿಷ್ಕೃತ ಪಠ್ಯಕ್ರಮ ಇದಾಗಿದ್ದು ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುತ್ತಿದೆ ಇದರ ಬೋಧನಾ ಅವಧಿ ವಾರಕ್ಕೆ ಮೂರು ಗಂಟೆಯಂತೆ ಒಟ್ಟು ನಲವತ್ತೆರಡು ಗಂಟೆಯ ಬೋಧನಾ ಅವಧಿಯನ್ನು ಹೊಂದಿದ್ದು ಇದು ಒಟ್ಟು ನೂರು ಅಂಕಗಳಲ್ಲಿ ನಲವತ್ತು ಆಂತರಿಕ ಅಂಕಗಳನ್ನು ಹೊಂದಿದ್ದರೆ ಅರವತ್ತು ಕೊನೆಯ ಪರೀಕ್ಷಾ ಅಂಕಗಳನ್ನು ಹೊಂದಿದ್ದು ಇದರ ಪರೀಕ್ಷಾ ಅವಧಿ ಎರಡು ಗಂಟೆಗಳು ಆಗಿದೆ ಇದರ ಪರೀಕ್ಷಾ ಮಾದರಿ ಎಂಸಿ ಕ್ಯೂಸ್ ಆಗಿದ್ದು ಇದರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಅರವತ್ತು ಎಮ್ ಸಿ ಕ್ಯೂ ಮಾದರಿಯ ಅರವತ್ತು ಅಂಕಗಳ ಅರವತ್ತು ಪ್ರಶ್ನೆಗಳು ಇರುತ್ತವೆ ಈ ಒಂದು ಸಿಲೆಬಸ್ ನೋಡೋಣ ಈ ಸಿಲೆಬಸ್ನಲ್ಲಿ ಮೂರು ಯುನಿಟ್ಗಳಿದ್ದು ಪ್ರತಿಯೊಂದರಲ್ಲಿ ಮೂರು ಚಾಪ್ಟರ್ದಂತೆ ಒಟ್ಟು ಒಂಬತ್ತು ಚಾಪ್ಟರ್ಗಳಿವೆ ಒಂದೊಂದಾಗಿ ನೋಡೋಣ ಘಟಕ ಒಂದು ಭಾರತೀಯ ಸಂವಿಧಾನದ ಹಿನ್ನೆಲೆ ಇದರಲ್ಲಿ ಅಧ್ಯಾಯ ಒಂದು ಭಾರತದ ತಾತ್ವಿಕ ಮತ್ತು ರಾಜಕೀಯ ಅಡಿಪಾಯ ಇದರಲ್ಲಿ ಮೂರು ಅಂಶಗಳಿವೆ ಮೊದಲ ಅಂಶ ಧರ್ಮ ಮತ್ತು ದಂಡ ಬೌದ್ಧ ಉದಾರವಾದಿ ಇದರಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರ ಮತ್ತು ಸಬಾಲ್ ಟರ್ನ್ ಇದರಲ್ಲಿ ರಣಜಿತ್ ಗುಹಾ ಇವರ ಪಾತ್ರ ಏನು ಎಂಬುದನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಎರಡನೇ ಅಂಶ ಭಾರತೀಯ ಸಮಾಜದ ಮೇಲೆ ವಸಾಹತುಶಾಹಿ ಪ್ರಭಾವ ಮತ್ತು ಮೂರನೇ ಅಂಶ ರಾಷ್ಟ್ರೀಯತಾವಾದಿ ದೃಷ್ಟಿಕೋನ ಇದರಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ಶ್ರೀ ಅರಬಿಂದೋ ಅವರ ಪಾತ್ರ ಏನು ಎಂಬುದನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಅಧ್ಯಾಯ ಎರಡು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ರಾಜಕೀಯ ಮೌಲ್ಯಗಳು ಮತ್ತು ಆದರ್ಶಗಳು ಅಂತ ಟೈಟಲ್ ಇದ್ದು ಇದರಲ್ಲಿ ನಾಲ್ಕು ಅಂಶಗಳಿವೆ ಮೊದಲ ಅಂಶ ಅಹಿಂಸೆ ಸಹಿಷ್ಣುತೆ ಸತ್ಯಾಗ್ರಹ ಮತ್ತು ಸ್ವದೇಶಿ ಇದರಲ್ಲಿ ಗಾಂಧಿಯವರ ಪಾತ್ರ ಏನು ಎಂಬುದನ್ನು ಅಧ್ಯಯನ ಮಾಡಬೇಕು ಎರಡನೇ ಅಂಶ ಸ್ವರಾಜ್ಯ ಇದರಲ್ಲಿ ತಿಲಕರ ಪಾತ್ರ ಏನು ಎಂಬುದು ಮೂರನೆಯದು ಸಮಗ್ರ ಮಾನವತಾವಾದ ಇದರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಇವರ ಪಾತ್ರ ಏನು ಎಂಬುದು ಮತ್ತು ಕೊನೆಯ ಅಂಶ ಸ್ವಯಂ ಪ್ರೇರಿತತೆ ಇದರಲ್ಲಿ ಇನೋಬಾ ಭಾವೆ ಅವರ ಪಾತ್ರ ಏನಿದೆ ಎಂಬುದನ್ನು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಮೂರು ಪ್ರಾದೇಶಿಕ ಸ್ವಾತಂತ್ರ್ಯ ಹೋರಾಟದ ರಾಜಕೀಯ ಕೊಡುಗೆ ಇದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹರಡೇಕರ್ ಮಂಜಪ್ಪ ಮಡಿಕೇರಿ ರೈತರು ಮತ್ತು ಹಲಗಲಿ ಬೇಡರು ಪ್ರಾದೇಶಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಕೊಡುಗೆ ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಘಟಕ ಎರಡು ಸಾಂವಿಧಾನಿಕ ಅಭಿವೃದ್ಧಿ ಮತ್ತು ಅದರ ತತ್ವಶಾಸ್ತ್ರ ಅಂತ ಟೈಟಲ್ ಇದ್ದು ಇದರಲ್ಲಿ ಅಧ್ಯಾಯ ನಾಲ್ಕು ಭಾರತದಲ್ಲಿ ಸಾಂವಿಧಾನಿಕ ಬೆಳವಣಿಗೆಯ ಐತಿಹಾಸಿಕ ಹಿನ್ನೆಲೆ ಇದರಲ್ಲಿ ಎರಡು ಅಂಶಗಳಿದ್ದು ಮೊದಲ ಅಂಶ ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ಐವತ್ತೆರಡರ ನಡುವಿನ ಬೆಳವಣಿಗೆಗಳು ಅವು ಯಾವುವು ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕಾಗುತ್ತದೆ ಈ ಒಂದು ಅವಧಿಯಲ್ಲಿನ ಕಾಯ್ದೆಗಳನ್ನು ಮಾತ್ರ ಕಲಿಯಬೇಕು ಎರಡನೇ ಅಂಶ ಸಂವಿಧಾನ ಸಭೆಯ ಸಂಯೋಜನೆ ಮತ್ತು ಚರ್ಚೆಗಳು ಇದನ್ನು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ಸಮಿತಿಗಳ ಕೆಲಸ ಏನು ಎಂಬುದನ್ನು ಸಹ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಐದು ಭಾರತೀಯ ಸಂವಿಧಾನದ ತತ್ವಶಾಸ್ತ್ರ ಮತ್ತು ವೈಶಿಷ್ಟ್ಯಗಳು ಇದರಲ್ಲಿ ನಾಲ್ಕು ಅಂಶಗಳಿವೆ ಪೀಠಿಕೆ ಪ್ರಮುಖ ಲಕ್ಷಣಗಳು ಸಾಂವಿಧಾನಿಕತೆ ಮತ್ತು ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ನೆಹರು ಅವರ ಕೊಡುಗೆ ಏನು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಆರು ನೋಡಿದಾಗ ಸಂವಿಧಾನದ ಕೆಲಸ ಕಾರ್ಯ ಇದರಲ್ಲಿ ಮೂಲಭೂತ ಹಕ್ಕುಗಳು ಕೇಂದ್ರ ರಾಜ್ಯ ಮತ್ತು ಅಂತರ್ರಾಜ್ಯ ಸಂಬಂಧಗಳು ಏನು ಎಂಬುದನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಇದರಲ್ಲಿ ವಿಧಿ ಎರಡು ನೂರ ಅರವತ್ತ್ಮೂರು ಅಂತರ್ರಾಜ್ಯ ವಿವಾದಗಳು ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಇವುಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಹಾಗೂ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ಅವು ಯಾವುವು ಎಂಬುದನ್ನು ಅಧ್ಯಯನ ಮಾಡಬೇಕು ಮತ್ತು ಸಂಸದೀಯ ಸಮಿತಿಗಳು ಅಂದರೆ ಸ್ಥಾಯಿ ಅಥವಾ ಶಾಶ್ವತ ಸಮಿತಿ ಗಮನಾರ್ಹ ತಾತ್ಕಾಲಿಕ ಸಮಿತಿ ಮತ್ತು ಇಲಾಖೆಯ ಸಮಿತಿಗಳನ್ನು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ ಕೊನೆಯ ಘಟಕ ಮೂರು ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ನಾಗರಿಕರ ಪಾತ್ರ ಅಂತ ಟೈಟಲ್ ಇದ್ದು ಇದರಲ್ಲಿ ಅಧ್ಯಾಯ ಏಳು ಸಂಸದೀಯ ಮತ್ತು ಸಾಂವಿಧಾನಿಕ ಸಂಸ್ಥೆಗಳು ಇದರಲ್ಲಿ ಆರು ಅಂಶಗಳಿದ್ದು ಮೊದಲ ಅಂಶ ಶಾಸಕಾಂಗ ಇದರಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಬಗ್ಗೆ ಅಧ್ಯಯನ ಮಾಡಬೇಕು ಎರಡನೇ ಅಂಶ ಕಾರ್ಯಾಂಗ ಇಲ್ಲಿ ಕಾರ್ಯಾಂಗದ ಸಂಯೋಜನೆ ಮತ್ತು ಅಧಿಕಾರಗಳು ಏನು ಎಂಬುದನ್ನು ಅಭ್ಯಾಸಿಸಬೇಕು ಮೂರನೇ ಅಂಶ ನ್ಯಾಯಾಂಗ ಇದರಲ್ಲಿ ಶ್ರೇಷ್ಠ ನ್ಯಾಯಾಲಯ ಹೈಕೋರ್ಟ್ ಮತ್ತು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದರ ಸಂಯೋಜನೆ ಮತ್ತು ನ್ಯಾಯವ್ಯಾಪ್ತಿ ಯಾವ ತೆರನಾಗಿದೆ ಎಂಬುದನ್ನು ಅಧ್ಯಯನ ಮಾಡಬೇಕಾಗುತ್ತದೆ ನಾಲ್ಕನೇ ಅಂಶ ನಿಯಂತ್ರಕ ಮತ್ತು ಅಡಿಟರ್ ಜನರಲ್ ಅಂತ ಇದ್ದರೆ ಐದನೇ ಅಂಶ ಅಂತರ್ರಾಜ್ಯ ಮಂಡಳಿ ಮತ್ತು ಕೊನೆಯ ಆರನೇ ಅಂಶ ಚುನಾವಣಾ ಆಯೋಗ ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯ ಏಳರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಎಂಟು ಭಾರತೀಯ ಸಂವಿಧಾನದ ಅಡಿಯಲ್ಲಿ ನಾಗರಿಕರ ಪಾತ್ರ ಮತ್ತು ಜವಾಬ್ದಾರಿಗಳು ಇದರಲ್ಲಿ ಐದು ಅಂಶಗಳಿದ್ದು ಮೊದಲ ಅಂಶ ಪೌರತ್ವದ ಕಲ್ಪನೆ ಎರಡನೇ ಅಂಶ ಪೌರತ್ವ ತಿದ್ದುಪಡಿ ಕಾಯ್ದೆ ಮೂರು ಮೂಲಭೂತ ಕರ್ತವ್ಯಗಳು ನಾಲ್ಕು ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಐದು ನಾಗರಿಕ ಸಮಾಜ ಇವುಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಕೊನೆಯ ಅಧ್ಯಾಯ ಒಂಬತ್ತು ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ರಾಷ್ಟ್ರೀಯ ಅಭಿವೃದ್ಧಿಯ ಗುರಿಗಳು ಮತ್ತು ನೀತಿಗಳು ಇದರಲ್ಲಿ ನಾಲ್ಕು ಅಂಶಗಳಿದ್ದು ಮೊದಲ ಅಂಶ ರಾಷ್ಟ್ರೀಯ ಅಭಿವೃದ್ಧಿಯ ಪರಿಕಲ್ಪನೆ ಯಾವ ತರನಾಗಿದೆ ಎರಡನೇ ಅಂಶ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಅಂತ ಇದ್ದರೆ ಮೂರನೇ ಅಂಶ ಶೈಕ್ಷಣಿಕ ನೀತಿಗಳ ಗುರಿಗಳು ಮತ್ತು ಕೊನೆಯ ನಾಲ್ಕನೇ ಅಂಶ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪಾತ್ರ ಯಾವ ಥರನಾಗಿದೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಈ ತೆರನಾಗಿ ಎಲ್ಲ ಯು ಜಿ ಫೋರ್ತ್ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯಾದಂಥ ಎ ಎ ಸಿ ಸಿ ಭಾರತ ಮತ್ತು ಭಾರತದ ಸಂವಿಧಾನ ಈ ಒಂದು ವಿಷಯದ ಪಠ್ಯಕ್ರಮ ಈ ತೆರನಾಗಿದ್ದು ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು